ಇಬ್ಬರದು ನೋಡ್ತಾ ಇದಾರೆ ಏನ್ ನಡೀತಾ ಇದೆ ಇಲ್ಲಿ ಅಂತ. ಕೊಡು ಮರಿ ಇಸ್ಕೊಂಜು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅನ ಕೊಡು. ಯಾವ ಸಾಂಗ್ ಅಕ್ಕಣ? ಯಾವ್ದು ಡೇಟ್ ಮಾಡೋಣ? ಯಾ ಚೀಲ್ ಗಟ್ಲೆ ಹಂಗ ಉದ್ರಿಸ್ಕೊಂಡು ಹೋಯ್ತಾವ್ ಅಣ್ಣ. ಮೋಸ್ಟ್ಲಿ ಆಂಟಿ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ, ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 2:30 ಟೈಮ್, ಓಕೆನಾ? ಸೊ ಒಂಚೂರು ಕೆಲಸ ಆಯಿತು, ಎಲ್ಲ ಮಾಡಿ ಮುಗಿಸಿ ಇವಾಗ ಅಕ್ಕನ ಮನೆಗೆ ಹೋಗೋಣ ಅನ್ಕೋತಾ ಇದ್ದೀನಿ. ಅಕ್ಕನ ಮನೆಗೆ ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ರಕ್ಷಾಬಂಧನ. ಸೊ ನಮ್ಮ ವ್ಯೂವರ್ಸ್ ಎಲ್ರಿಗೂ ಯಾರೆಲ್ಲ ವ್ಲಾಗ್ ನೋಡ್ತಾಯಿದ್ರ ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು, ಒಳ್ಳೆದಾಗ್ಲಿ. ಆ್ಯಂಡ್ ಅದೊಂದಾದರೆ ಇನ್ನೊಂದು ಬಂದುಬಿಟ್ಟು ಇವತ್ತು ಕಾರ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ನೆನೆ ಸರ್ವಿಸಿಗೆ ಬಿಟ್ಟಿದೆ. ನೆನ್ನೆ ವ್ಲಾಗ್ ಯಾರು ನೋಡಿದ್ದೀರಾ ನಿಮಗೆ ಗೊತ್ತಿರುತ್ತೆ. ಸೊ ಕಾರ್ನು ಹೋಗಿ ತರಬೇಕು. ಸೊ ಹಾಗಾಗಿ ಬನ್ನಿ ಹೊರಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ಊಟ ಮಾಡ್ಕೊಂಡೆ ಹೊರಡೋಣ ಅಂದ್ಕೊಂಡೆ, ಬಟ್ ಊಟ ಮಾಡ್ಕೊಂಡು ಹೊರಡೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಮನೇಲಿ ಊಟ ಮಾಡ್ತಾ ಇಲ್ಲ, ಸೀದಾ ಅಕ್ಕನ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಊಟ ಮಾಡ್ತೀನಿ. ಸೊ ಇವತ್ತು ನೋಡಿ ನಮ್ಮ ಪಾರ್ಕಿಂಗ್ ಎಷ್ಟು ಖಾಲಿ ಖಾಲಿ ಹೊಡಿತಾ ಇದೆ. ಏವಿಯೇಟರ್ ಇಲ್ಲ, ನಮ್ಮ ಕಾರ್ ಅಂತೂ ಇಲ್ಲ, ನಮ್ಮ ಆಶಿ ಇದ್ದಾರೆ. ಆ್ಯಂಡ್ ಆಶಿ ದೂಡು ಹೊಡಿತಾ ಇದೆ. ಆ್ಯಂಡ್ ಆಶಿ ತೊಗೊಂಡು ಹೋಗ್ತಾ ಇಲ್ಲ, ಹೇಳಿದ್ನಲ್ಲ ಅಕ್ಕನ ಮನೆಗೆ ಹೋಗ್ಬೇಕು, ಕಾರ್ ತರಬೇಕು, ಸುಮ್ಮನೆ ಪ್ರಾಬ್ಲಮ್ ಆಗ್ಬಿಡ್ತಾ ಎಲ್ಲ ಕಡೆ ನಿಲ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಬಸ್ಸಲ್ಲೇ ಹೋಗ್ತೀನಿ ಇವಾಗ. ಹಿಂದೆ ನಮ್ಮ ಆಶಿನೂ ಸರ್ವಿಸ್ ಮಾಡಿಸ್ಬೇಕು, ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್ ಅಂದ್ಕೊಡಿ. ಮೋಸ್ಟ್ಲಿ ಒಂದು ರೈಡ್ ಇದೆ, ಅದು ಮುಗಿಸ್ಕೊಂಡು ಬಂದುಬಿಟ್ಟು ಆಶಿನ ಸರ್ವಿಸಿಗೆ ಬಿಡಬೇಕು. ಸೊ ಬ್ಯಾಕ್ ಟು ಬ್ಯಾಕ್ ಖರ್ಚುಗಳು ಬೇಯಿಸಿ. ಏನು ನಿಂತಾನೆ, ಬಂದು ಬಾಗಿಲು ತೆಗಿಬೇಕು, ಹೋಗಿ ಬಂದ ಮರಿ. ಬರ್ತೀಯ ಮರಿ ಮೂವಿಗೆ? ಬರ್ತೀಯಾ? ಯಾರನ್ನ ಎತ್ಕೋತಿಯಾ? ನೀವು ಬೇಡ ಮರಿ, ಬೀಲ್ಸ್ ಗೀಲ್ಸ್ ಬಿಟ್ಟಿಯಾ? ಅಲ್ಲ ಗೈಸ್, ಅವ್ನ ಏನ್ ಬರೀ ಇಷ್ಟೇ ಇಷ್ಟಿದ್ಯಾ? ನಮ್ಮ ಅಜ್ಜು ನೋಡಿದ್ರೆ ಹೆಂಗಿದ್ದಾರೆ, ಹೆಂಗ್ ಎತ್ಕೋತಿಯ? ಅಜ್ಜು ನಿನ್ ಮೇಲೆ ಬಿದ್ದು ಬಿಡ್ತಾರೆ ಅಲ್ವಾ ಅಜ್ಜು? ಗೈಸ್ ಇವತ್ತೊಂದ್ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಸ್ವಲ್ಪ ಏನೋ. ಹೌದಾ, ಸರಿ ಮರಿ ಆಯ್ತು, ಎತ್ಕೋತಾನಂತೆ, ಎತ್ಕೊಳ್ಳಿ ಅಂತೆ. ಆಮೇಲೆ ಬೇಡ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಎತ್ಕೊಂಡು ಅಂತ ಹೇಳ್ತಾನೆ. ನೋ ಎಕ್ಸ್ಪೆರಿಮೆಂಟ್ಸ್ ವ್ಲಾಗಲ್ಲಿ. ಹೋಗ್ತೀಯಾ? ಬೇಡ, ಅವನಿಗೆ ಭಯ, ಎಲ್ಲ ಅಣ್ಣ ಉದುರ್ಸ್ಬಿಡ್ತಾರೆ ಅಂತ. ಅಲ್ಲ ಅಂಜು, ಇವತ್ತೇನೋ ಪ್ರೀತಿಯಾಗಿ ನನ್ನ ಜೊತೆ ಬಂದ್ಬಿಟ್ಟಿದ್ದಾಳಪ್ಪ. ಬರ್ತೀಯಾ? ಹ್ಞೂ, ಸರಿ ಆಯ್ತಪ್ಪ, ಬಾಸ್ ರೆಡಿ ಕಾರ್ ತರೋದಕ್ಕೆ ಹೋಗೋಣ. ಸೊ ಇನ್ನೂ ಕಾಲ್ ಬಂದಿಲ್ಲ ನನಗೆ. ಆ್ಯಕ್ಚುಲಿ ಒಂದ್ಸರಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ಸಿಗುತ್ತಾ ಇಲ್ವಾ ಇವತ್ತು ಅಂತ, ಬಿಕಾಸ್ ಅವ್ರ ರೆಪ್ಯುಟೇಷನ್ ಆ ಥರ ಇತ್ತು ಲಾಸ್ಟ್ ಟೈಮ್ ಎಲ್ಲ ಕೊಟ್ಟಾಗ. ಬಟ್ ಇಲ್ಲ, ಕೊಡ್ತೀನಿ, ರೆಡಿ ಆಗಿಬಿಡುತ್ತೆ 3 ಗಂಟೆಗೆ ಅಂದಿದ್ದಾರೆ. ಬಟ್ 3 ಗಂಟೆಗಿನ್ನ 2 ನಿಮಿಷ ಇದೆ, ಇನ್ನೂ ಯಾವುದು ಕಾಲ್ ಬಂದ 3 ಗಂಟೆ ಅಷ್ಟರಲ್ಲಿ ಕಾಲ್ ಮಾಡ್ತೀನಿ ಅಂದಿದ್ರು. ಏನು ಮಾಡ್ಕೊಂಡು, ಹಿಂದೆ ಮುಂದೆ ಆಗುತ್ತೆ ಟೈಮು, ಬಟ್ ಇವತ್ತು ಸಿಗುತ್ತೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಓಕೆ, ಸೊ ಗೈಸ್ ಫೈನಲಿ ಬಂದಿದ್ದು ಮೇನ್ ಪರ್ಪಸ್ಸು ರಕ್ಷಾ ಬಂದರ್ ಅಂದ್ಬಿಟ್ಟು. ನೀರೆಲ್ಲ ಹಂಗೆ ನೋಡ್ತಾ ಇದೀಯಾ? ಬೈಲಿ ಕೈಸಿಲ್ಲ, ಆಕ್ಚುಲಿ ನೋಡ್ಬೇಕಿಲ್ಲ, ಇಬ್ಬರದು ನೋಡ್ತಾ ಇದಾರೆ ಏನ್ ನಡೀತಾ ಇದೆ ಇಲ್ಲಿ ಅಂತ. ನೋಡಿ ನಮ್ಮ ಮನೇಲಿ ರವೆ ಉಂಡೆಲೆ ಮುಗಿಸ್ತಾ ಇದಾರೆ. ನಿಂಗೇನು ಏ ಬಾಮರಿ, ಬರ್ಗರ್ ತಿನ್ನಿಸ್ತೇ ನಿಂಗೆ, ಬರ್ಗರ್ ತಿನ್ನ ಕೋಡ. ಏನ್ ಚೆನ್ನಾಗಿದೆ ಫ್ಯೂಚರ್, ನಂಗೆ ನಿಜ ಚೆನ್ನಾಗಿರ್ಲಿ ಅಂತ. ಸಿನಿಮಾ ನಿಂಗೆ ಗಲಾಟಿ ಮಾಡ್ಕೋತಾರೆ ನಿಂಗೆ ಬೇಕಾ? ಅಂಜು ಕೈ ಕಟ್ಸಣ ಫೈಟ್, ಇಬ್ಬರು ಮಧ್ಯೆ ಫೈಟು, ರವೆ ಉಂಡೆ ಯಾರಿಗೆ ಫಸ್ಟ್ ಟೈಮ್, ಓಕೆನಾ? ನಮ್ಮ ಅಂಜು ನಮ್ಗೆ ಋತ್ವಿಕ್ಗೆ ರಾಕಿ ಕಟ್ತಾರೆ. ಅಣ್ಣಂಗೆ ಇಡು ಮನೆ ಬೊಟ್ಟುನ ಈ ಬಾಯಲ್ಲಿ, ಇಲ್ಲಿ ಬೊಟ್ಟು ತಗೊಂಡು ಅಣ್ಣಂಗೆ ಇಡು ಮನೆ. ಗಿಫ್ಟ್ ಮರಿ ನಿಮ್ ಕಡೆಯಿಂದ ಅಂಜು ಕೊಡು, ರೈಟ್ ಕೈಲಿ, ರೈಟ್ ಕೈಲಿ ಕೊಡು, ರೈಟ್ ಕೈಲಿ ಅಂಜು ಕೊಡು, ಅಂಜು ಅಂಜು ಇಸ್ಕೊಂಬರಿ, ಅವ್ಳು ಲೆಫ್ಟ್ ಕೈಲಿ ಇಸ್ಕೊಂಡು ಬೇಡ ಅಂತ ವಾಪಸ್ ಕೊಡ್ತೀನಿ. ರವೆ ಉಂಡೆ ಪೀಸ್ ಪೀಸ್ ಆಗೋಯ್ತು, ಕೊಡು ಮರಿ ಇಸ್ಕೊ ಅಂಜು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅನ್ನ ಕೊಡು. ಅಲ್ಲ ಇಷ್ಟೇ ಒಳ್ಳೆ ಬುದ್ಧಿ, ಇನ್ನೊಂಚೂರು ದೊಡ್ಡೋಳಾದ್ಮೇಲೆ ಇದ್ರೆ ಎಷ್ಟಾಗಿರುತ್ತಲ್ವಾ. ಕಾಲ್ ಬಂದಿತ್ತು, ಕಾರ್ ಎಲ್ಲ ರೆಡಿ ಇದೆಯಂತೆ, ಸೊ ಬಂದ್ಬಿಡಿ ತಗೊಂಡೋಗಿ ಅಂತ ಅಂದ್ರು. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ತಗೊಂಬರೋಣ ಅಂತ ನಾನು ಮತ್ತೆ ನಮ್ಮ ಬಾಸು ಹೋಯ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ, ಬಸ್ಸಲ್ಲಿ ಹೋಗೋಣ.
ಗೋಪಾಲ ಅಂತ ಮಾಡಕ್ ಬಂದ್ವಿ, ಕಾರಲ್ಲೇ ಇರುತ್ತೆ ಈ ಪಕ್ಕದಲ್ಲೇ, ಸೊ ಟೈಮ್ ಇದೆ ನಮ್ಗೆ, ಏನು ಕತ್ಲೇ ಏನಾಗಿಲ್ಲ, ಸೊ ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲಿ ಹೋಗೋಣ ಅನ್ಕೊಂಡು ಬರೀ ಮಾಲ್ ಸುತ್ತೋಣ ಅನ್ಕೊಂಡು. ನಮ್ಮ ಬಾಸ್ ಅವ್ರ ಡಿಮ್ಯಾಂಡ್ಸ್ ನೆವರ್ ಎಂಡಿಂಗು. ಅಲ್ಲ ಮರಿ, ಏನು ಕೇಳಿದೆ, ಒಂದ್ಸರಿ ಆ್ಯಕ್ಚುಲಿ ಬರ್ಗರ್ ಬೇಕು ಅಂದ, ಸೊ ಬರ್ಗರ್ಗೋಸ್ಕರ ಇಲ್ಲಿಗೆ ಬಂದ್ವಿ, ಇಲ್ಲ ಫ್ರೈಸ್ ಬೇಕು ಅಂದ, ಸೊ ಇವಾಗ ಆರ್ಡ್ರ್ ಮಾಡಿದ್ವಿ, ಅದು ಬರಬೇಕು, ಕಾಯ್ತಾ ಇದ್ದೀವಿ. ಬಾಸ್ ಅವ್ರ ಬ್ಯಾಟಿಂಗ್ ನಡೀತಾ ಇದೆ. ಸೊ ನಮ್ಮ ಬಾಸ್ ಅವ್ರದ್ದು ಮತ್ತೆ ಇನ್ನೊಂದು ಡಿಮ್ಯಾಂಡು ಏನಂದರೆ ಮೇಲೆ ಹೋಗ್ಬಿಟ್ಟು ಹಂಗೆ ನೋಡ್ಕೊಂಡು ಬರೋಣ ಅಂತ. ಹೋಗ್ಬೇಡ, ಇಲ್ಲೇ ನಿಂತ್ಕೋ. ಓಕೆ, ಸೊ ಗೈಸ್ ಬಂದಿದ್ದೀವಿ, ಸೊ ಎಲ್ಲ ಚೆಕ್ ಮಾಡಿಬಿಟ್ಟು ತೊಗೊಂಡು ಕಾರ್ನ ಸಿಗ್ತೀನಿ ನಿಮಗೆ. ಸೊ ಗೈಸ್ ಪೇಮೆಂಟ್ ಎಲ್ಲ ಆಯಿತು. ಸೊ ಇದು ಮೋಸ್ಟ್ಲಿ ಎಕ್ಸಿಟ್ ಗೇಟ್ ಪಾಸ್ ಅನ್ಸುತ್ತೆ ಕೊಟ್ಟಿದ್ದಾರೆ. ಇವತ್ತು ಅಂತ ವಿತೌಟ್ ಡಿಸಪಾಯಿಂಟ್ಮೆಂಟ್ ಹೇಳಿ ಟೈಮಿಗೆ ಸಿಕ್ಕಿದೆ ಗೈಸ್ ಕಾರು. ನಿಜವಾಗ್ಲು ತುಂಬ ಖುಷಿ ಆಯಿತು. ಸೊ ಕಾರು ಅಷ್ಟೆಲ್ಲ ಸರ್ವಿಸ್ ಮಾಡಿದ್ದಾರೆ, ಆಯಿಲೆಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು, ಜನರಲ್ ಚೆಕಪ್ ಮಾಡಿದಾಗ ಎಲ್ಲ ನಾರ್ಮಲ್ ಆಗಿದೆ ಅಂತ. ಬಿಕಾಸ್ ಆಬ್ವಿಯಸ್ಲಿ ಅವ್ರು ಹೇಳಿದಷ್ಟು ಕಾರು ಓಡಿಲ್ಲ, 50% ಓಡಿರೋದಷ್ಟೇ. ಆ್ಯಂಡ್ ನಮ್ಮ ಬಾಸ್ ಅವರು ಸಿಕ್ಕಿದ್ದೆ ಚಾನ್ಸು ಅಂತ ಮೇಲೆ ಹತ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಅಲ್ಲ ಮರೇ, ಯಾವ ಸಾಂಗ್ ಹಾಕೋಣ ಹೇಳು, ಯಾವ ಸಾಂಗ್ ಹಾಕೋಣ, ಯಾವುದು ಡೇಟ್ ಮಾಡೋಣ. ಹಾಂ, ಕೆ ಜಿ ಕೆ ಕೆ ಜಿ ಕೆ ಆಯ್ ಬಿಡ್ ಮರಿ ಅವ್ರಿಗೆ. ಯಾ, ದಟ್ಸ್ ಮೀ, ಬಾಯ್ ಬಾಯ್. ವ್ಲಾಗ್ ಮಾಡೋದೆಲ್ಲ ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆಯಾ ಅಂತೆಲ್ಲ ಕೇಳ್ತಾರೆ, ಸೂಪರ್. ಸೊ ಎನಿವೆ, ಅಷ್ಟೇ, ಇದೇನು ಪ್ಲಾನ್ ಇಲ್ಲ, ಸೀದಾ ಮನೆಗೆ ಹೋಗೋಣ ಅಂತ. ಓಯ್ 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 ಓಯ್, ಗುರು ಯಾವ್ದು ಗುರು ಇದು, ಚೀಲ್ ಗಟ್ಲೆ ಹಂಗೆ ಉದುರ್ಸ್ಕೊಂಡು ಹೋಯ್ತಾವ ಅಣ್ಣ. ಪಿಲ್ಲೋಸ್ ಗೈಸ್, ಅದು ಪಿಲ್ಲೋಸು ನೋಡಿ. ಆಂಟಿ ಇಳಿದ್ಬಿಟ್ಟು ಬಂದರು, ಮೋಸ್ಟ್ಲಿ ಆಂಟಿ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ ಪಿಲ್ಲೋನ. ಒಬ್ರು ಎತ್ಕೊಂಡ್ರು ಗೈಸ್, ಲಿಟ್ರಲಿ ಗೈಸ್ ಗಾಡಿಗೆ ಹಾಕೊಂಡ್ರು ಎತ್ಕೊಂಡು. ಥೂ, ಎಂತ ಕಿತ್ತೋ ಜನ ಗೈಸ್ ನೋಡಿ, ಇಲ್ಲಿ ಬರ್ತಾರ ನೋಡಿ ಗೈಸ್. ಸೈಲೆಂಟಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಎತ್ತಾಕೊಂಡ್ರು. ಇವಾಗ ಆಂಟಿನು ಎತ್ತಾಕೊಂಡ್ರು ಗುರು, ಇನ್ನೊಂದು ನಾಚು ಅವ್ರ ಗಾಡಿಗೆ ಹಾಕೊಂಡ್ರು. ಇನ್ ಆಂಟಿ ಜೊತೆ ಇನ್ನೊಬ್ಬ ಅಂಕಲ್ ಎರಡೇ ತಕೊಂಡ್ಬರ್ತಾ ಇದಾರೆ. ಥೂ, ಸಿಕ್ಕಿದೆ ಚಾನ್ಸು ಅಂತ. ಹೆಂಗಿದಾರೆ ನೋಡಿ ನಮ್ಮ ಜನ, ರೋಡಲ್ಲಿ ಬಿದ್ದಿದ್ದೆ ಬಿದ್ದಿದ್ದ, ಆಂಟಿ ಇಳಿದಿದ್ದೆ ಇಳಿದಿದ್ದು. ಹಾಂ, ಎಲ್ಲರೂ ಒಂದು ಎರಡೆರಡು ಹಾಕೊಂಡ್ಬರ್ತಾರೆ. ಇವಾಗ ಬರ್ತಾರೆ ನೋಡಿ, ಎರಡು ಮುಂದೆ ಇಟ್ಕೊಂಡ್ಬರ್ತಾರೆ ಗಾಡಿನಲ್ಲಿ, ಎರಡು ಹಾಕೊಂಡು ಹೋಗ್ತಾರೆ. ಥಾಟ್ ಆಫ್ ದಿ ಡೇ ಗೈಸ್, ಉದುರಿಸ್ಕೊಂಡ್ರಿ ಏನಾದರೂ ಅಂತ ಹೇಳಿದ್ರೆ ಹಿಂದೆ ಬರೋರು ಒಳ್ಳೆಯವ್ರು ಇರಲ್ಲ. ನೀವು ಉದುರಿಸ್ಕೊಳ್ಳೋದೇ ಆಗಿರ್ಬೋದು, ಇಲ್ಲ ಹಳೆ ಡೈಲಾಗ್ ಜಾಸ್ತಿ ಬಗ್ಗಾಕಾಗ್ಬೇಡ, ಹಿಂದೆ ಇರೋರು ಒಳ್ಳೆಯವ್ರು ಇರಲ್ಲ ಅಂತ ಪರ್ಫೆಕ್ಟ್ ಎಕ್ಸಾಂಪಲು. ಶಿಟ್, ಏನು ಆ ಜನ ಅಷ್ಟು ಕ್ವಿಕ್ಕಾಗಿ ಎತ್ತಾಕೊಂಡು ಬಂದ್ರಲ್ಲ, ಉಪಯೋಗಕ್ಕೆ ಇದೆಯೋ ಇಲ್ವೋ, ನಜ್ಜಿ ಬಿಟ್ಟಿಗೆ ಸಿಕ್ತೋ ಬೇಕು. ಎಂಥ ಜನ ಗುರು, ಎಂಥ ಜನ, ಶಿಟ್. ಮೋಸ್ಟ್ ಇಂಪಾರ್ಟೆಂಟು, ಬಿಲ್ಲೆಸ್ಟ್ ಆಯಿತು ಕೆ ಜಿ ಕೆ ಅನ್ನೋದು. ಸೊ ಫ್ರೀ ಸರ್ವಿಸ್ ಆಗಿರೋದ್ರಿಂದ ಆಯಿಲ್ ಅಂತೂ ಚೇಂಜ್ ಮಾಡಿರ್ತಾರೆ. ಸೊ ಆಯಿಲ್ ಎಲ್ಲ ನಮ್ಮ ಮೇಲೆ ಹಾಕೋದು, ಸೊ ಅದೆಲ್ಲ ಏನು ಫ್ರೀ ಇರೋದಿಲ್ಲ. ಸೊ ಬರೀ ಲೇಬರ್ ಮಾತ್ರ ಫ್ರೀ ಇರುತ್ತೆ, ಅದಾದಮೇಲೆ ಕೆಲವು ಕನ್ಸ್ಯೂಮೇಬಲ್ಸು ಅದು ಇದು ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನೋ ಯಾವುದೋ ಫಿಲ್ಟರ್, ಎ ಸಿ ಫಿಲ್ಟರ್ ನಾವು ಚೇಂಜ್ ಮಾಡಿದ್ದೀನಿ ಅಂದರೆ ಅದು ಎಲ್ಲಿದೆಯೋ ಎ ಸಿ ಫಿಲ್ಟರ್ ಗೊತ್ತಿಲ್ಲ, ಒಟ್ಟಲ್ಲಿ ಚೇಂಜ್ ಮಾಡಿದ್ದೀನಿ ಅಂದಿದ್ದಾರೆ, ಮಾಡಿದರೆ ಒಳ್ಳೆಯದು. ಸೊ ಅದೊಂದು ಸೇರಿ ಅದು ಅಂದರೆ ಜಾಸ್ತಿ ಚಾರ್ಜಸ್ ಅಂದರೆ ಇವಾಗ ಕನ್ಸ್ಯೂಮೇಬಲ್ಸ್ ಎಲ್ಲ 100-200 ಆಗುತ್ತೆ. ಸೊ ಜಾಸ್ತಿ ಚಾರ್ಜ್ ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿರೋದು, ಅದಾದಮೇಲೆ ಏರ್ ಫಿಲ್ಟರ್ ಚೇಂಜ್ ಮಾಡಿರೋದು, ಥೂ ಏರ್ ಫಿಲ್ಟರ್ ಅಂತೀನಿ, ಎ ಸಿ ಫಿಲ್ಟರ್ ಇವೆಲ್ಲ ಸೇರಿ 3,115 ರೂಪಾಯಿ ಆಯಿತು ನನಗೆ. ಇದು ನೆಕ್ಸಾನ್ನ ಥರ್ಡ್ ಸರ್ವಿಸ್, ನೆಕ್ಸ್ಟು ಪೇಡ್ ಸರ್ವಿಸ್ ಇರುತ್ತೆ, ಅದು ಮಜಾ ಇರುತ್ತೆ. ಎಷ್ಟು ಬರುತ್ತೆ ಇರೋವೆಲ್ಲ ನೋಡೋಣ. ಒಂದು 10,000 ಹತ್ರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಇದೆ, ಇನ್ನೂ 1 ವರ್ಷ ಇದೆ ಟೈಮ್, ಆರಾಮಾಗುತ್ತೆ. ಇದಾದ ಮುಂಚೆ ನಾನು ಜಾಸ್ತಿ ಓಡಿಸಿದ್ರೆ ಅವಾಗ ಮಾಡಿಸ್ಬೇಕಾಗುತ್ತೆ. ಬಟ್ ಏನಿವೆ, ಫುಲ್ ಖಾಲಿ ರೋಡ್ ಇದೆ, ಆರಾಮು ಪೀಸು. ಮನೆಗೆ ಬಂದು ಊಟ ಗೀಟ ಎಲ್ಲ ಮಾಡಿ ಇವಾಗ ರೂಮಿಗೆ ಬಂದಿದ್ದೀನಿ ಗೈಸ್. ಆ್ಯಂಡ್ ಇವಾಗ ಸ್ಟ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಾಪಸ್ ಮತ್ತೆ ಗೇಮಿಂಗ್ನ ಅದಷ್ಟು ಗ್ಯಾಪ್ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಟಚ್ ಆಗಿಬಿಡ್ತು. ಗೇಮಿಂಗಿಂದನೇ ಒಂದು ರೆಕಗ್ನಿಷನ್ ಸಿಕ್ಕಿದ್ದು ಯೂಟ್ಯೂಬ್ ನೆಕ್ಸ್ಟ್ ಅಪ್ಪು ಅಂತ ಎಲ್ಲ. ಸೊ ಅದಕ್ಕೋಸ್ಕರ ಆ ಚಾನೆಲ್ನ ಹಂಗೆ ಬಿಟ್ಟಿದ್ದು, ಏನು ಕಂಟೆಂಟ್ ಅಪ್ಲೋಡ್ ಮಾಡ್ತಾರೆ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು. ಸೊ ಅದಕ್ಕೋಸ್ಕರ ಅದರಲ್ಲೇ ಬೇರೆ ಥರದ ಕಂಟೆಂಟ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ನಮ್ಮ ಗೇಮಿಂಗ್ ಚಾನಲ್ ಬಗ್ಗೆ ಗೊತ್ತಿಲ್ಲ, ಇಲ್ಲ ಫಾಲೋ ಮಾಡ್ತಾ ಇಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ರಿಯಾಕ್ಷನ್ ವೀಡಿಯೋಸು, ಗೇಮ್ ಪ್ಲೇ ವೀಡಿಯೋಸು, ಲೈವ್ ಸ್ಟ್ರೀಮ್ಸು, ಲೈವ್ ಇರ್ತೀನಿ ನಾನು ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಎರಡು ಕಡೆ. ಸೊ ಯೂಟ್ಯೂಬಲ್ಲಿ ನಮ್ಮ ಗೇಮಿಂಗ್ ಚಾನಲ್ ಕೆ ಜಿ ಕೆ ಗೇಮಿಂಗ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿಬಿಡಿ, ಹೊಸಬ್ರು ನೋಡ್ತಾರೆ, ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿರಿ ನಮ್ಮ ಫ್ಯಾಮಿಲಿಗೆ. ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಮೇಡಮ್ ಅವ್ರ ಇಂಟ್ರೆಸ್ಟ್ ಹೋಯ್ತು, ಕೊಡ್ತಾಳೆ ಕೊಡ್ತಾಳೆ, ಇರಲಿ ಬಿಡು ಮರಿ, ಇನ್ನೊಂದಿದೆ ನಿನಗೆ ಕೊಡ್ತೀನಿ.